ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜಯೇಂದ್ರ ಪಟ್ಟಕ್ಕೆ ಏರ್ತಾ ಇದ್ದಂತೆ ಬಿ ಜೆ ಪಿಯಲ್ಲಿ ಕೋಲ್ಡ್ ವಾರ್ ಏನಾದರೂ ಶುರುವಾಗಿದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಯಾಕಂದರೆ ಘಟಾನುಘಟಿ ನಾಯಕರು ತೆರೆಮೆರೆಯಲ್ಲಿ ಪ್ರ ಕಸರತ್ತನ್ನು ನಡೆಸಿದರು ಅನೇಕ ಪ್ರಭಾವಿ ನಾಯಕರು ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ನಿರಂತರವಾಗಿ ಕಸರತ್ತನ್ನು ನಡೆಸ್ತಾ ಇದ್ರು ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ಸೋಮಣ್ಣ ಅರವಿಂದ್ ಬಲ್ಲದ್ ಸಿಟಿ ರವಿ ಶೋಭಾ ಕರಂದ್ಲಾಜೆ ಬಸನಗೌಡ ಪಾಟೀಲ್ ಯತ್ನಾಳ್ ಎಲ್ಲರೂ ಕೂಡ ಇದ್ರು ಆದರೆ ಯಡಿಯೂರಪ್ಪನವರ ಪ್ರಭಾವಕ್ಕೆ ಬಿಜೆಪಿ ಹೈಕಮಾಂಡ್ ಮಣಿದು ಅವರ ಪುತ್ರನಿಗೆ ಇದೀಗ ಸಾರಥಿಯ ಸ್ಥಾನವನ್ನ ಕೊಟ್ಟಿದೆ ಇನ್ನು ನೂತನ ರಾಜ್ಯಾಧ್ಯಕ್ಷರ ಮುಂದೆ ಸಾಕಷ್ಟು ಸವಾಲುಗಳು ಕೂಡ ಇದೆ ಒಂದೆಡೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ಜಾರಿ ಮಾಡಿದೆ ಸಾಕಷ್ಟು ರೀತಿಯಲ್ಲಿ ಕರ್ನಾಟಕದಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಂಡಿದೆ ಇನ್ನು ಮತ್ತೊಂದೆಡೆಯಲ್ಲಿ ಬಿಜೆಪಿಯ ಅನೇಕ ಹಿರಿಯ ನಾಯಕರು ಪಕ್ಷದಿಂದ ಹಿಂದೆ ಸರಿದಿದ್ದಾರೆ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದಿದ್ದಾರೆ ಹೀಗಾಗಿ ಹಿರಿಯ ನಾಯಕರ ಅಸಮಾಧಾನಕ್ಕೂ ಕೂಡ ಪಕ್ಷ ತುತ್ತಾಗಿದೆ ಇನ್ನು ಮತ್ತೊಂದೆಡೆಯಲ್ಲಿ ಹಲವಾರು ಸಮುದಾಯಗಳ ಕೆಂಗಣ್ಣಿಗೂ ಕೂಡ ಗುರಿಯಾಗಿದೆ ಹೀಗಾಗಿ ಸಾಕಷ್ಟು ರೀತಿಯಾದಂತಹ ಸವಾಲುಗಳಿದಾವೆ ಇನ್ನು ಮತ್ತೊಂದೆಡೆಯಲ್ಲಿ ಈಗ ರಾಜ್ಯಾಧ್ಯಕ್ಷ ಸ್ಥಾನ ತಮಗ್ ಸಿಕ್ಕಿರೋದ್ರಿಂದಾಗಿ ಬಿ ವೈ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಕಿರೋದ್ರಿಂದ ಅನೇಕ ನಾಯಕರು ಇದೀಗ ಮತ್ತಷ್ಟು ಅವರ ಮೇಲೆ ಮುನಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಈ ಅಸಮಾಧಾನ ಮತ್ತಷ್ಟು ಹೆಚ್ಚಳ ಆಗತ್ತೆ ಹೀಗಾಗಿ ಪಕ್ಷ ಕಟ್ಟುವ ಕೆಲಸ ಆಗಬೇಕಾಗಿದೆ ಅಂತ ಸಿ ಟಿ ರವಿ ಒಂದು ಕಡೆ ಹೇಳಿದ್ದಾರೆ ಇನ್ನು ಮತ್ತೊಂದೆಡೆಯಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನೇ ಕೊಡದೆ ವಿ ಸೋಮಣ್ಣ ಅವರು ಸಂಪೂರ್ಣವಾಗಿ ಸೈಲೆಂಟ್ ಆಗಿದ್ದಾರೆ ಹೀಗಾಗಿ ನಾಯಕರ ಈ ಒಂದು ಪ್ರತಿಕ್ರಿಯೆ ಈ ರೀತಿಯಾದಂತಹ ನಡೆಗಳು ಈಗ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಇನ್ನು ಈ ನಾಯಕರ ಅಸಮಾಧಾನಕ್ಕೆ ವಿಜಯೇಂದ್ರ ಬ್ರೇಕ್ ಹಾಕ್ತಾರಾ ಪಕ್ಷವನ್ನು ಮುನ್ನಡೆಸುವಲ್ಲಿ ಯಶಸ್ವಿ ಆಗ್ತಾರಾ ಈ ರೀತಿಯಾದಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ ಯಾವೆಲ್ಲ ನಾಯಕರು ಮುನಿಸ್ಕೊಂಡಿದ್ದಾರೆ ಯಾವೆಲ್ಲ ನಾಯಕರು ಬಂಡಾಯ ಹೇಳ್ತಾ ಇದ್ದಾರೆ ಅಸಮಾಧಾನಗೊಳ್ತಾ ಇದ್ದಾರೆ ಅವರೆಲ್ಲರನ್ನ ಇದೀಗ ಅವರು ಸಮಾಧಾನಪಡಿಸುವಂತಹ ಕೆಲಸವನ್ನು ಮಾಡ್ತಾರಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಇನ್ನು ಮತ್ತೊಂದೆಡೆಯಲ್ಲಿ ಈಗಾಗಲೇ ಹಲವಾರು ನಾಯಕರು ಕಾಂಗ್ರೆಸ್ನತ್ತ ಮುಖ ಮಾಡ್ತಾರೆ ಆಪರೇಷನ್ ಹಸ್ತ ಆಗುತ್ತೆ ಅನೇಕ ನಾಯಕರು ಕಾಂಗ್ರೆಸ್ಸಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು ಈಗಾಗಲೇ ಮಾಜಿ ಶಾಸಕರ ಆದಿ ಆದಿಯಾಗಿ ಅನೇಕ ನಾಯಕರು ಬಿಜೆಪಿಯನ್ನು ತೊರಿ ತೊರಿತಾ ಇದ್ದಾರೆ ಈ ನಡುವೆ ಮತ್ತಷ್ಟು ಅಸಮಾಧಾನ ಹೆಚ್ಚಳವಾದರೆ ಮತ್ತಷ್ಟು ನಾಯಕರು ಕೂಡ ಹೋಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕುವಂತಹ ಕೆಲಸವನ್ನ ಮಾಡ್ತಾರಾ ಇನ್ನು ಐದು ಗ್ಯಾರಂಟಿ ಯೋಜನೆಗಳನ್ನ ಮೀರಿ ಪಕ್ಷವನ್ನು ಕಟ್ಟುವಂತಹ ಕೆಲಸವನ್ನು ಬಿ ವೈ ವಿಜಯೇಂದ್ರ ಮಾಡ್ತಾರಾ ಈ ರೀತಿ ಹತ್ತು ಹಲವಾರು ಸವಾಲುಗಳು ಈಗ ಎದುರಿಗೆ ಬರ್ತಾ ಇವೆ ಇನ್ನು ಹೈಕಮಾಂಡ್ ಸಾಕಷ್ಟು ಚಿಂತನೆ ಮಾಡಿದ ಬಳಿಕ ಬಿ ವೈ ವಿಜಯೇಂದ್ರಗೆ ಪಟ್ಟ ಕೊಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಯಡಿಯೂರಪ್ಪ ಯಡಿಯೂರಪ್ಪನವ್ರನ್ನ ಬಿಟ್ಟು ಪಕ್ಷ ಕಟ್ಟೋದಕ್ಕಾಗಲ್ಲ ಬಿ ಜೆ ಪಿಯನ್ನು ಯಡಿಯೂರಪ್ಪನವ್ರನ್ನ ಪಕ್ಕಕ್ಕಿಟ್ಟು ಕಲ್ಪನೆ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಈಗಾಗಲೇ ಹೈಕಮಾಂಡ್ಗೆ ಗೊತ್ತಾಗಿದೆ ಇದೇ ಕಾರಣಕ್ಕಾಗಿ ಹೈಕಮಾಂಡ್ ಈಗ ವಿಜಯೇಂದ್ರಗೆ ಏನಾದರೂ ಪಟ್ಟವನ್ನು ಕೊಟ್ಟಿದ್ದೆ ಆದರೆ ಆಗ ಯಡಿಯೂರಪ್ಪನವರು ಮತ್ತೆ ಸಕ್ರಿಯರಾಗ್ತಾರೆ ಯಡಿಯೂರಪ್ಪನವರೇ ಪಕ್ಷವನ್ನು ಮತ್ತೊಮ್ಮೆ ಕಟ್ತಾರೆ ಅನ್ನುವಂತಹ ಒಂದು ಆತ್ಮವಿಶ್ವಾಸ ಈಗ ಹೈಕಮಾಂಡ್ಗೆ ಬಂದಿದೆ ಅದೇ ಒಂದು ಕಾರಣವನ್ನು ಇಟ್ಕೊಂಡು ಇದೇ ಒಂದು ಮುಂದಾಲೋಚನೆಯನ್ನು ಇಟ್ಕೊಂಡು ಇದೀಗ ಬಿ ಜೆ ಪಿ ಹೈಕಮಾಂಡ್ ಬಿ ವೈ ವಿಜೇಂದ್ರಗೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡುವಂತಹ ಕೆಲಸವನ್ನು ಮಾಡಿದೆ ಸಾರಥಿಯಾಗಿ ಆಯ್ಕೆ ಮಾಡುವಂತಹ ಕೆಲಸವನ್ನು ಬಿ ಜೆ ಪಿ ಹೈಕಮಾಂಡ್ ಏನೋ ಮಾಡಿದೆ ಆದರೆ ಈಗ ಮತ್ತೊಂದು ಬಣ ಇತ್ತಲ್ಲ ಯಾರ್ಯಾರು ಮುನಿಸ್ಕೊಂಡಿದ್ರು ಯಾರ್ಯಾರು ಸಿ ಏನು ಮಾಜಿ ಸಿ ಎಂ ಆಗಿರುವಂತಹ ಬಿ ಎಸ್ ಯಡಿಯೂರಪ್ಪನವ್ರನ್ನ ಸೈಡ್ ಲೈನ್ ಮಾಡಿದರು ಆ ಒಂದು ತಂಡ ಇದೆಯಲ್ಲ ಆ ತಂಡ ಈಗ ಮತ್ತಷ್ಟು ಮುನಿಸ್ಕೊಳ್ಳುವಂತಹ ಸಾಧ್ಯತೆ ಇದೆ ಅನೇಕ ಘಟಾನುಘಟಿ ನಾಯಕರಿದ್ದರು ಅನೇಕ ಹಿರಿಯ ನಾಯಕರಿದ್ದರು ಎಲ್ಲರನ್ನ ಪಕ್ಕಕ್ಕಿಟ್ಟು ಇದೀಗ ಬಿ ವೈ ವಿಜಯೇಂದ್ರಗೆ ಸ್ಥಾನ ಕೊಟ್ಟಿರುವಂಥದ್ದು ಸಾಕಷ್ಟು ಅಸಮಾಧಾನಕ್ಕೆ ಕಾರಣ ಆಗತ್ತೆ ಏನು ಯಾರ್ಯಾರಿದ್ರಪ್ಪ ಈ ಒಂದು ರೇಸ್ನಲ್ಲಿ ಅಂತ ನೋಡಿದಾಗ ಮೊದಲಿಗೆ ಬರುವಂಥದ್ದು ಯತ್ನಾಳ್ ಅವರ ಹೆಸರು ಯತ್ನಾಳ್ ಅವರು ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರು ವಿ ಸೋಮಣ್ಣ ಅವರು ಕೂಡ ಹಿರಿಯರಾಗಿದ್ದರು ಮತ್ತೊಂದು ಕಡೆಯಲ್ಲಿ ಪಕ್ಷ ತೊರೆಯುವಂತಹ ಮಾತುಗಳು ಕೂಡ ಕೇಳಬಂದಿತ್ತು ಅವರನ್ನು ಕೂಡ ಕಡೆಗಣಿಸಲಾಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಬರ್ತಾ ಇದೆ ಅವರ ಮೌನ ಇದೆಯಲ್ಲ ಇದೀಗ ಆ ಮೌನ ಸಾಕಷ್ಟು ಪ್ರಶ್ನೆಗಳನ್ನು ಎತ್ತುವಂತಹ ಕೆಲಸವನ್ನು ಮಾಡ್ತಾ ಇದೆ ಹಲವಾರು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಏನೋ ಅರವಿಂದ್ ಬೆಲ್ಲದವರು ಕೂಡ ಇದ್ದರು ವಿ ಸೋಮಣ್ಣ ಕರಂದ್ಲಾಜೆ ಶೋಭಾ ಕರಂದ್ಲಾಜೆ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ರು ಏನೋ ಸಿ ಟಿ ರವಿಯವರು ಇನ್ನಿಲ್ಲದ ಕಸರತ್ತನ್ನು ಕೂಡ ಮಾಡಿದ್ರು ಸಾಕಷ್ಟು ರೀತಿಯಲ್ಲಿ ಆ್ಯಕ್ಟಿವ್ ಆದರು ಅನೇಕ ರೀತಿಯಲ್ಲಿ ಪಕ್ಷವನ್ನು ನಾನು ಮುನ್ನಡೆಸಬಲ್ಲೆ ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ನಿರಂತರವಾಗಿ ರವಾನೆ ಮಾಡ್ತಾ ಇದ್ರು ಆದರೂ ಕೂಡ ಈಗ ಒಂದು ರೀತಿ ಶಾಕಿಂಗ್ ಸುದ್ದಿಯನ್ನು ಈಗ ಬಿ ಜೆ ಪಿ ಕೊಟ್ಟಿದೆಯಲ್ಲ ಇದು ಈಗ ಅನೇಕ ಹಿರಿಯ ನಾಯಕರು ಮತ್ತೊಂದು ಕಡೆಯಲ್ಲಿ ಯಾರ್ಯಾರು ನಮಗೆ ಸ್ಥಾನ ಸಿಗಬಹುದು ಅಧ್ಯಕ್ಷ ಸ್ಥಾನ ನಮಗೆ ಸಿಗಬಹುದು ಅಂತ ಯಾರ್ಯಾರು ಕಾಯ್ದು ಕೂತಿದ್ರು ಅವರಿಗೆ ಈಗ ಅಸಮಾಧಾನ ಆಗೋದಕ್ಕೆ ಈ ಒಂದು ವಿಷಯ ಕಾರಣವಾಗ್ತಾ ಇದೆ ಹೀಗಾಗಿ ಇವರೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ಬಿ ವೈ ವಿಜಯಂದ್ರ ಮಾಡ್ತಾರಾ ಅದರಲ್ಲಿ ಯಶಸ್ಸಾಗ್ತಾರಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಅಲ್ಲದೆ ಯಡಿಯೂರಪ್ಪನವರು ಆ ಒಂದು ವೇಳೆ ಎಲ್ಲರನ್ನು ಎಲ್ಲರ ಮುನಿಸನ್ನು ತಣಿಸಿ ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗುವಂತಹ ಶಕ್ತಿ ಯಾರಿಗಾದರೂ ಇದ್ದರೆ ಅದು ಕೋರ್ಸ್ ಯಡಿಯೂರಪ್ಪನವ್ರಿಗೆ ಹೀಗಾಗಿ ಯಡಿಯೂರಪ್ಪನವರು ಒಂದು ವೇಳೆ ಸಕ್ರಿಯರಾಗಿದ್ದೇ ಆದರೆ ಅಂತಹ ಸಂದರ್ಭದಲ್ಲಿ ಆ ಒಂದು ಕೆಲಸ ಇಲ್ಲಿ ಆಗಬಹುದಾಗತ್ತೆ ಆದರೆ ಈ ಒಂದು ಬಣ ಇದೆಯಲ್ಲ ಮತ್ತೊಂದು ಬಣ ಯಡಿಯೂರಪ್ಪನವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಸೈಡ್ ಲೈನ್ ಮಾಡಬೇಕು ಅಂತ ಸಂಪೂರ್ಣವಾಗಿ ಅವರ ಅಂತ್ಯವನ್ನೇ ಮಾಡಲಿಕ್ಕೆ ಹೋಗಿದ್ದಂತಹ ಒಂದು ತಂಡ ಇದೆಯಲ್ಲ ಆ ತಂಡ ಯಾವ ರೀತಿಯಾಗಿ ಅಸಮಾಧಾನ ಹೊರಹಾಕತ್ತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಈ ಒಂದು ತಂಡ ಕೆಲಸ ಮಾಡುತ್ತೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ